नमस्कार ना निम्म रंग कस्तूरी मुडबोळ वेस्ट डिकंपोजर बग्गे सुमारु वीडियो गोकृपामृत बग्गे कूड़ा वीडियो सुमारु जनक्के ननगे कांटाक्ट माडिदवरिगेल्ल ई वेस्ट डिकंपोजर गोकृपामृतवन्न बळसोके हेळिदिनि ईग प्रश्ने एनंद्रे ननगे केलवरु फोन माडि केळ्तारे वेस्ट डिकंपोजर गोकृपामृतदल्लि ಯಾವುದು ಉತ್ತಮ ಯಾವುದು ಬಳಸಿದ್ರೆ ಉತ್ತಮ ಅಂತ ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ವೇಸ್ಟ್ ಡಿಕಂಪೋಸರ್ ಮತ್ತು ಗೋಕೃಪಾಮೃತದ ಯಾವುದು ಬಳಸಿದ್ರೆ ಉತ್ತಮ ಇದರ ಬಗ್ಗೆ ಡಿಟೇಲ್ ಆಗಿ ಹೇಳೋಕೆ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ನೋಡಿ ಇದರಲ್ಲಿ ಗೋಕೃಪಾಮೃತ ಕಲ್ಚರ್ ಇದೆ ಇದು ವೇಸ್ಟ್ ಡಿಕಂಪೋಸರ್ ಇದು ಮೊದಲಿಗೆ ನಾನು ವೇಸ್ಟ್ ಡಿಕಂಪೋಸರ್ ಬಗ್ಗೆ ಹೇಳ್ತೀನಿ ಇದು ಕೇವಲ 20 ರೂಪಾಯಿಗೆ ಒಂದು ಬಾಟಲಿ ಸಿಗುತ್ತೆ ಈ ಒಂದು ಬಾಟಲಿ ವೇಸ್ಟ್ ಡಿಕಂಪೋಸರ್ ಅನ್ನು ತರಿಸ್ಕೊಂಡು 200 ಲೀಟರ್ ಡ್ರಮ್ ನಲ್ಲಿ 2 ಕೆಜಿ ಬೆಲ್ಲ ಹಾಕಿ ಇದನ್ನ ರೆಡಿ ಮಾಡ್ಕೋಬೇಕು 5 ದಿನ ಇದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಕಟ್ಟಿಗೆ ಸಹಾಯದಿಂದ ತಿರುಗಿಸ್ತಾ ಇದ್ರೆ 6 ಇಲ್ಲ 7ನೇ ದಿನದಲ್ಲಿ ವೇಸ್ಟ್ ಡಿಕಂಪೋಸರ್ ಬಳಸೋಕೆ ರೆಡಿ ಆಗುತ್ತೆ ಇದನ್ನ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಮತ್ತು ನೀ ಅರೆಯ ನೀರಿನ ಜೊತೆ ಭೂಮಿ ಕೊಡಬಹುದು ಮತ್ತು ನಮ್ಮ ಹೊಲದಲ್ಲಿರುವ ಕಸ ಕಡ್ಡಿ ಮತ್ತು ನಮ್ಮ ತಿಪ್ಪೆ ಗೊಬ್ಬರ ಇದಕ್ಕೆ ನಾವು ವೇಸ್ಟ್ ಡಿಕಂಪೋಸರ್ ಅನ್ನು ಹಾಕಿ ಗೊಬ್ಬರವನ್ನು ಅತಿ ಸುಲಭವಾಗಿ ಮತ್ತು ಅತಿ ಬೇಗ ಕಾಂಪೋಸ್ಟ್ ಮಾಡಿ ಅತ್ಯುತ್ತಮವಾದಂತ ಕಾಂಪೋಸ್ಟಿಂಗ್ ಗೊಬ್ಬರನ ತಯಾರು ಮಾಡಬಹುದು ನಮ್ಮ ಗಿಡಗಳ ಬೆಳವಣಿಗೆಗೆ ಮತ್ತು ನಮ್ಮ ಗಿಡಗಳ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಬಳಸಬಹುದು ಈ ವೇಸ್ಟ್ ಡಿಕಂಪೋಸರ್ ಸಹಾಯದಿಂದ ಕೀಟನಾಶಕ ತಯಾರಿಸಬಹುದು ಮತ್ತು ಶಿಲೀಂದ್ರನಾಶಕಗಳನ್ನು ತಯಾರಿಸಬಹುದು ಅಷ್ಟೇ ಅಲ್ಲದೆ ಈ ವೇಸ್ಟ್ ಡಿಕಂಪೋಸರ್ ಸಹಾಯದಿಂದ ಸೂಕ್ಷ್ಮ ಪೋಷಕಾಂಶಗಳನ್ನು ತಯಾರಿಸಬಹುದು ಅದು ಯಾವ ರೀತಿ ತಯಾರಿಸಬೇಕು ಅಂತ ಕೆಲವೊಂದು ಹೇಳಿದಿನಿ ಇನ್ನು ಕೆಲವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಇಷ್ಟು ಈ ವೇಸ್ಟ್ ಡಿಕಂಪೋಸರ್ನ ಕೆಲಸ ಇದು ಗೋಕೃಪಾಮೃತ ಜಲ ಇದು ಇದು ಗುಜರಾತ್ನ ಉದ್ಯಮಿಯಾದಂತ ಶ್ರೀ ಗೋಪಾಲ್ಭಾಯ್ ಸುತಾರಜಿ ಅವರು ಇದನ್ನ ಸಂಶೋಧನೆ ಮಾಡಿ ತಯಾರು ಮಾಡಿ ರೈತರಿಗೆ ಉಚಿತವಾಗಿ ನೀಡತಾ ಇದ್ದಾರೆ ಇದು 1 ಲೀಟರ್ ಗೋಕೃಪಾಮೃತ ಕಲ್ಚರ್ ಅನ್ನು ನಾವು ನಮ್ಮ ಅಕ್ಕಪಕ್ಕದ ರೈತರಿಂದ ತೆಗೆದುಕೊಂಡು 200 ಲೀಟರ್ ನೀರಿಗೆ 2 ಕೆಜಿ ಸಾವಯವ ಬೆಲ್ಲ ಮತ್ತು 2 ಲೀಟರ್ ದೇಶೀಯ ಹಸುವಿನ ಮಜ್ಜಿಗೆ ಹಾಕಿ 5 ದಿನ ತಿರುಗಿಸ್ತಾ ಬಂದ್ರೆ ಇದು ಸಂಪೂರ್ಣವಾಗಿ ಗೋಕೃಪಾಮೃತ ಜಲ ತಯಾರಾಗುತ್ತೆ ಇದನ್ನ ನಾವು ಭೂವರ್ಧಕವಾಗಿ ಮತ್ತು ನಮ್ಮ ಮಣ್ಣಿನ ಫಲವತ್ತತೆಗಾಗಿ ಹಾಗೂ ಮಣ್ಣಿನಲ್ಲಿ ಜೀವಾಣುಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಇದು ಮೊದಲ ಬಾರಿಗೆ 1 ಎಕರೆಗೆ 1000 ಲೀಟರ್ ಭೂಮಿಗೆ ಕೊಡಬೇಕು ಮತ್ತು ನಂತರದಲ್ಲಿ 400 500 ಲೀಟರ್ 1 ಎಕರೆಗೆ ಭೂಮಿಗೆ ಕೊಡ್ತಾ ಹೋಗಬೇಕು 15 ದಿನಕ್ಕೆ ತಿಂಗಳಿಗೆ ವಾರಕ್ಕೆ ಈ ರೀತಿಯಾಗಿ ಮತ್ತು 2 ಲೀಟರ್ ಒಂದು ಪಂಪಿಗೆ ಹಾಕೊಂಡು ನಾವು ಬೆಳೆಗಳಿಗೆ ಸ್ಪ್ರೇ ಮಾಡಬಹುದು ಈ ರೀತಿ ಮಾಡೋದರಿಂದ ನಮ್ಮ ಭೂಮಿಯ ಸುಧಾರಣೆ ಆಗುತ್ತದೆ ಅದರ ಜೊತೆಗೆ ನಮ್ಮ ಬೆಳೆಗಳಲ್ಲಿಯೂ ಇಂಪ್ರೂವ್ಮೆಂಟ್ ಬರ್ತದೆ ಶಿಲೀಂದ್ರಗಳ ರೋಗ ಇದ್ದರೆ ಶಿಲೀಂದ್ರನಾಶಕವಾಗಿ ಕೆಲಸ ಮಾಡ್ತದೆ ಮತ್ತು ಚಿಕ್ಕ ಪುಟ್ಟ ಕೀಟಗಳಿದ್ದರೆ ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಅಷ್ಟೇ ಅಲ್ಲದೆ ನಮ್ಮ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮ ಬೆಳೆಗಳ ಬೆಳವಣಿಗೆ ಆಗಲಿ ನಮ್ಮ ಬೆಳೆಗಳಲ್ಲಿ ಕಾಯಿಗಳ ಸೈಜ್ ಆಗಲಿ ಮತ್ತು ಅದರ ಶೈನಿಂಗ್ ಆಗಲಿ ಕಲರ್ ಆಗಲಿ ಎಲೆಗಳ ಆಕಾರ ಆಗಲಿ ಎಲ್ಲದರಲ್ಲೂ ಚೇಂಜಸ್ ಆಗ್ತದೆ ಮತ್ತು ಅಷ್ಟೇ ಅಲ್ಲದೆ ಇದು ಸಂಪೂರ್ಣ ಸಾವಯವ ಗೋಮಾತೆಯಿಂದ ಗೋಮಾತೆ ಕೃಪೆಯಿಂದ ತಯಾರಾದಂತ ಜಲ ಇದು ಇದನ್ನ ಬಳಸೋದ್ರಿಂದ ವಿಷಮುಕ್ತ ಆಹಾರವನ್ನ ನಾವು ಬೆಳೆಯಬಹುದು ಈ ವಿಷಯಕ್ಕೆ ಬರೋಣ ವಿಷಯ ಏನಂದ್ರೆ ವೇಸ್ಟ್ ಡಿಕಂಪೋಸರ್ ಮತ್ತು ಗೋಕೃಪಾಮೃತ ಇವುಗಳಲ್ಲಿ ಯಾವುದು ಉತ್ತಮ ಅನ್ನೋ ಪ್ರಶ್ನೆ ವೇಸ್ಟ್ ಡಿಕಂಪೋಸರ್ ಬಗ್ಗೆನೂ ಡೀಟೇಲ್ ಆಗಿ ಹೇಳಿದಿನಿ ಗೋಕೃಪಾಮೃತ ಬಗ್ಗೆನೂ ಡೀಟೇಲ್ ಆಗಿ ಹೇಳಿದಿನಿ ಈಗ ವೇಸ್ಟ್ ಡಿಕಂಪೋಸರ್ ಆಗಲಿ ಗೋಕೃಪಾಮೃತ ಆಗಲಿ ಎರಡು ಗೋಮಾತೆಯ ಆಶೀರ್ವಾದದಿಂದ ಗೋಮಾತೆಯ ಕೃಪೆಯಿಂದ ತಯಾರಾಗಿರುವಂತದ್ದು ಇದು ನಮ್ಮ ದೇಶೀಯ ಹಸುವಿನ ಸಗಣಿಯಲ್ಲಿರುವಂತ ಮುಖ್ಯವಾದ ನಾಲ್ಕು ಜೀವಾಣುಗಳನ್ನು ತೆಗೆದು ಇದನ್ನ ತಯಾರು ಮಾಡಿದ್ದಾರೆ ಮತ್ತು ಈ ಗೋಕೃಪಾಮೃತ ಜಲವನ್ನು ದೇಶೀ ಗೀರ್ ಹಸುವಿನ ಪಂಚಗವ್ಯದಿಂದ ಇದನ್ನ ಸಂಶೋಧನೆ ಮಾಡಿ ಇದನ್ನ ತಯಾರು ಮಾಡಿದ್ದಾರೆ ಇದರಲ್ಲಿ 72 ತರದ ಜೀವಾಣುಗಳ ರಾಶಿನೇ ಇದೆ ಇದರಲ್ಲಿ ಕೂಡ ನಮ್ಮ ಭೂಮಿ ಸುಧಾರಣೆಗೆ ನಮ್ಮ ಬೆಳೆಗಳ ಅಭಿವೃದ್ಧಿಗೆ ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡೋಕೆ ಎಲ್ಲ ರೀತಿಯಲ್ಲಿ ಇದರಲ್ಲಿಯೂ ಹಲವಾರು ಕೆಲಸಗಳನ್ನು ಮಾಡ್ಕೋಬಹುದು ಹಾಗಾಗಿ ನಾವು ಇವೆರಡರಲ್ಲಿ ಯಾವುದು ಉತ್ತಮ ಅನ್ನೋದು ವಿಚಾರ ಮಾಡೋದಕ್ಕಿಂತ ಇವೆರಡನ್ನು ಬಳಸಿ ನಾವು ಆರಾಮಾಗಿ ನಾವು ಬೆಳೆಯನ್ನು ಬೆಳೆಯಬಹುದು ನಮ್ಮ ಭೂಮಿಯನ್ನು ಸುಧಾರಣೆ ಮಾಡಬಹುದು
ಬೇರೆ ರಾಸಾಯನಿಕ ಪದಾರ್ಥಗಳನ್ನು ತಂದು ನಮ್ಮ ಭೂಮಿಗೆ ಹಾಕಿ ಹಾಳು ಮಾಡೋ ಅವಕಾಶ ಇರೋದಿಲ್ಲ ಅದಕ್ಕಾಗಿ ಇದು ದೊಡ್ಡದ ಅನ್ನೋ ವಿಚಾರ ಬೇಡ ಯಾವುದೇ ವಸ್ತುವಿಗಾಗಲಿ ಅದಕ್ಕೆ ಆದಂತ ಒಂದು ಪ್ರತ್ಯೇಕವಾದ ಮಹತ್ವ ಇರುತ್ತದೆ ಅದಕ್ಕಾಗಿ ನಾವು ವೇಸ್ಟ್ ಡಿಕಂಪೋಸರ್ ಅನ್ನು ಬಳಸೋಣ ಮತ್ತು ಗೋಕೃಪಾಮೃತವನ್ನು ಬಳಸೋಣ ಎರಡನ್ನು ಬಳಸಿ ನಮ್ಮ ಭೂಮಿಯನ್ನು ಸುಧಾರಿಸೋಣ ನಮ್ಮ ಬೆಳೆಯನ್ನು ವಿಷಮುಕ್ತ ಬೆಳೆಯಾಗಿ ಬೆಳೆಯೋಣ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯನ್ನು ಉಳಿಸೋಣ ಅಂತ ಹೇಳ್ತಾ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ।